ನಾಗಮಂಗಲ ಕೋಮುಗಲಭೆ ಪ್ರಕರಣ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅಮಾನತು, ನಿರ್ಲಕ್ಷ್ಯ ಆರೋಪದ ಅಡಿ ತಲೆದಂಡ. ಗಲಭೆ ಸ್ಥಳಕ್ಕೆ ಎಚ್ಡಿಕೆ ಭೇಟಿ, ಸಹಜ ಸ್ಥಿತಿಗೆ ಮರಳಿದ ನಾಗಮಂಗಲ. ಆರೋಪಿಗಳಿಗೆ ಸೆಪ್ಟೆಂಬರ್ 25ರವರೆಗೂ ನ್ಯಾಯಾಂಗ ಬಂಧನ. ಗಲಭೆಯಲ್ಲೂ ಪಾಲಿಟಿಕ್ಸ್, ಕೇಸ್ನಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ರ, ಸರ್ಕಾರದಿಂದ ಅಲ್ಪಸಂಖ್ಯಾತರ ಓಲೈಕೇನ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ, ಇಂದು ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಜಾಮೀನು ಅರ್ಜಿ ಸಲ್ಲಿಸಿರುವ ಪವಿತ್ರ, ಹೈಕೋರ್ಟ್ನಲ್ಲಿಂದು ಬೇಲ್ ಅರ್ಜಿ ವಿಚಾರಣೆ.